ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನಾವಿವತ್ತು ಗೋಧಿ ಹಿಟ್ಟನ್ನು ಬಳಸಿ ಒಂದು ಸ್ವೀಟ್ ರೆಸಿಪಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಒಂದು ಬೌಲ್ ತೊಗೊಂಡಿದ್ದೀನಿ, ಒಂದು ಬೌ ಸಣ್ಣ ಬೌಲ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಮುಳುಗುವಷ್ಟು ನೀರು ಹಾಕಿ ಕಾಯಿಸ್ಕೊಳ್ತಾ ಇದ್ದೀನಿ. ನಾವು ಪಾಕ ತಕ್ಕೊಳ್ಳೋಂಗಿಲ್ಲ, ಬೆಲ್ಲ ಕರಗಿದ್ರೆ ಸಾಕಾಗತ್ತೆ ನೋಡಿ. ಈ ಥರ ಬೆಲ್ಲ ಎಲ್ಲ ನೀಟಾಗಿ ಕರಗಿದ್ರೆ ಸಾಕು. ನಾನು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ, ಅಷ್ಟರೊಳಗೆ ನಾವು ಹಿಟ್ಟನ್ನು ಮಾಡ್ಕೊಳ್ಳೋಣ ನೋಡಿ. ಒಂದು ಬೌಲ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾವು ಬೆಲ್ಲ ತಗೊಂಡ್ವಲ್ಲ ಅಷ್ಟೇ ತೊಗೋಬೇಕು, ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ. 3 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 4 ಸ್ಪೂನ್ ಆಗುವಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಉಪ್ಪಿಟ್ಟು ಮಾಡ್ತೀನಲ್ಲ ಅದೇ ರವೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಬೇಕಿಂಗ್ ಸೋಡನ ಹಾಕ್ಕೊಳ್ತಾ ಇದ್ದೀನಿ 1/4 ಸ್ಪೂನ್ ಆಗುವಷ್ಟು ನೋಡಿ. ಅಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ. ಬೆಲ್ಲನ ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ, ಕಸ ಎಲ್ಲ ಇದ್ದರೆ ತಕ್ಕೊಳ್ತಾ ಇದ್ದೀನಿ ನೀಟಾಗಿ ನೋಡಿ. ನೀಟಾಗಿ ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಬೆಲ್ಲ ಜಾಸ್ತಿನೂ ಹಾಕ್ಕೊಬೋದು ನೋಡಿ. ಈ ಥರ ಕಲಿಸ್ಕೊಬೇಕು, ನಾವು ನೀರು ಹಾಕೊಳ್ದೇ ಕಲಿಸ್ಕೊಬೇಕು. ಈ ಬೆಲ್ಲ ಕಾಯಿಸಿರ್ತೀವಲ್ಲ ಅದರಲ್ಲೇ ಕಲಿಸ್ಕೊಬೇಕು ನೋಡಿ. ಈ ಥರ ಚೆನ್ನಾಗಿ ನಾದಿ ಕಲಿಸ್ಕೊಬೇಕು. ನಮಗೆ ಹಿಟ್ಟು ಗಟ್ಟಿ ಅನ್ಸಿದ್ರೆ ನೀರು ಹಾಕ್ಬಾರ್ದು, ಸ್ವಲ್ಪ ಹಾಲು ಹಾಕ್ಕೊಬೇಕು ನೋಡಿ. ಈ ಥರ ಹಾಲು ಹಾಕಿ ಕಲಿಸ್ಕೊಬೇಕು. ಹಿಟ್ಟು ತುಂಬ ಗಟ್ಟಿ ಆಗಬಾರ್ದು, ಮೀಡಿಯಮ್ ಆಗಿರಬೇಕು ನೋಡಿ. ಈ ಥರ ಕಲಿಸ್ಕೊಬೇಕು ನೀಟಾಗಿ, ಇಷ್ಟು ಸಾಫ್ಟ್ ಇದ್ದರೆ ಸಾಕಾಗತ್ತೆ. ನಾನು 10 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ತೀನಿ ನೋಡಿ. 10 ನಿಮಿಷ ಆಗಿದೆ. ಕೈಗೆ ಸ್ವಲ್ಪ ಎಣ್ಣೆ ಸರ್ಕೊಂಡು ಮತ್ತೆ ಒಂದ್ಸರಿ ನಾದ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಸಣ್ಣ ಉಂಡೆಗಳನ್ನಾಗಿ ತಗೊಳ್ತಾ ಇದ್ದೀನಿ. 2 ಕೈಯಿಂದ ಚಪಾತಿ ಹಿಟ್ಟು ಮಾಡ್ಕೊಳ್ತೀವಲ್ಲ ಆ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಕೈಯಲ್ಲೇ ನೀಟಾಗಿ ಪ್ರೆಸ್ ಮಾಡಿ ದೊಡ್ಡದು ಮಾಡ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಹೋಲ್ ಇಷ್ಟ ಇಲ್ಲ ಅಂದರೆ ಹಂಗೆ ಮಾಡ್ಕೋಬೋದು ನೋಡಿ. ಎಲ್ಲವುದನ್ನು ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ. ನೀವು ಟ್ರಿಪ್ ಹೋದಾಗ ಕೂಡ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಕೈಯಲ್ಲಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ಈ ಥರ ಕಾಫಿ ಸೋಸೋದಿರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಬೋದು ನೋಡಿ. ಮಾಡೋ ತೋರಿಸ್ಕೊಡ್ತಾ ಇದ್ದೀನಿ ನಾನು, ಇದ್ರಲ್ಲಿ ಮಾಡೋದು ಕೂಡ ಈಸಿಯಾಗಿರುತ್ತೆ ನೋಡಿ. ಅದರಲ್ಲಿ ಕೂಡ ರೆಡಿ ಇದೆ. ನಾನಿಲ್ಲಿ ಗಸಗಸೆನ ತೋರಿಸ್ತಾ ಇದ್ದೀನಿ, ಗಸಗಸೆ ಒಳಗಡೆ ಅದ್ದುಕೊಳ್ತೀನಿ ನೋಡಿ. ಈ ಥರ ಕೂಡ ಮಾಡ್ಕೋಬೋದು, ಎಳ್ಳಿದ್ರೆ ಎಳ್ಳಲ್ಲಿ ಕೂಡ ಮಾಡ್ಕೋಬೋದು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಮೊದಲೇ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೆ ನೋಡಿ. ಮಾಡಿರೋದೆಲ್ಲದನ್ನು ಎಣ್ಣೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಬೇಕು ನೋಡಿ. ಎರಡೂ ಸೈಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಬೇಕು. ನಮಗೆ ಒಂದು ಸ್ವಲ್ಪನೂ ಎಣ್ಣೆ ಹಿಡಿಯಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಾವು ಟ್ರಿಪ್ ಹೋದಾಗ ಕೂಡ ಮಾಡಿಕೊಂಡ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ನೋಡಿ. ಈ ಕಲರ್ ಬಂದಮೇಲೆ ತಕ್ಕೊಳ್ತಾ ಇದ್ದೀನಿ. ನಾವು ಮೀಡಿಯಂ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಇವಾಗ ಗಸಗಸೆ ಹಾಕಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಗಸಗಸೆ ಸಿಕ್ಕಾಗ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ಅದು ಕೂಡ ಕಲರ್ ಬಂದಿದೆ ನೋಡಿ, ಈ ಕಲರ್ ಬರಬೇಕು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅದನ್ನು ಕೂಡ ತಕ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ. ನಾವು ಕಜ್ಜಾಯ ತಿಂತೀವಲ್ಲ ಮಾಮೂಲು, ಅದಕ್ಕಿಂತ ಚೆನ್ನಾಗಿರುತ್ತೆ ನೋಡಿ, ಇಷ್ಟು ಸಾಫ್ಟಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.